ಇನ್ನೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ? ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ May 31, 2024 ಮಾತ್ರ. ನಮಸ್ಕಾರ ವೀಕ್ಷಕರೇ, ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಮನಸಾರೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಹರಿಹರಪುರ ಮಂಜುನಾಥ್. ಇದುವರೆಗೂ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಹೆಸರಾಂತ ವ್ಯಕ್ತಿಗಳನ್ನು ನಾನು ಸಂದರ್ಶನ ಮಾಡಿದ್ದೀನಿ. ಸಂದರ್ಶನಕ್ಕೆ ಮೊದಲು ಅವರ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟು ನಂತರ ಒಂದು ಸಂವಾದವನ್ನು ಮಾಡೋದು ನಮ್ಮ ವಾಡಿಕೆ. ಆದರೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರುವ ವ್ಯಕ್ತಿಯ ಬಗ್ಗೆ ಒಂದು ಪುಟ್ಟ ಪರಿಚಯವನ್ನು ನಾನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಒಂದು ಅನುಭವದ ಕ್ಯಾನ್ವಾಸ್ ಅವರದ್ದು. ಅವರ ಹೆಸರನ್ನು ಕೇಳಿದ್ರೇ ನಮಗೆ ಅರ್ಥ ಆಗುತ್ತೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ. ಮಾತೃಭಾಷೆ ತೆಲುಗಾದರೂ ಕೂಡ ಕವಿವಾಣಿಯಂತೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ಕವಿವಾಣಿಯ ಹಾಗೆ ಕನ್ನಡಕ್ಕಾಗಿ ಕಟ್ಟಾಳಾಗಿ ದುಡಿತಾ ಇರುವಂಥ ಕೆ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ಒಂದು ಅನುಭವದ ಹರವು, ಇದನ್ನೆಲ್ಲ ನಾನು ಒಂದು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲದೇ ಇರೋದರಿಂದ ಅವರ ಹೆಸರನ್ನು ಮಾತ್ರ ಹೇಳಿ ನಿಮಗೆ ಅವರ ಜೊತೆಯಲ್ಲಿ ಸಂವಾದವನ್ನು ಮುಂದುವರಿಸ್ತೀನಿ. ನಮಸ್ಕಾರ ರಾಜ್ಕುಮಾರ್ ಅವರು. ನಮಸ್ಕಾರ ಸರ್. ಕೆ ರಾಜ್ಕುಮಾರ್, ಕೆ ಕೂಡ ನಿಮ್ಮ ಕೋಲಾರದ ಒಂದು ಸಂಕ್ಷಿಪ್ತ ರೂಪ, ಆದರೂ ಕೂಡ ಕನ್ನಡದ ಸಂಕ್ಷಿಪ್ತ ರೂಪವೂ ಆಗಿರೋದರಿಂದ ನಿಮ್ಮನ್ನು ಕನ್ನಡದ ರಾಜ್ಕುಮಾರ್ ಅಂತಲೇ ಕರೀಬಹುದು. ಒಂದು ಕಡೆ ಕೆ ಅನ್ನೋ ಇನ್ಷಿಯಲ್ಲು, ಇನ್ನೊಂದು ಕಡೆ ರಾಜ್ಕುಮಾರ್ ಅನ್ನೋ ಹೆಸರು, ಎರಡೂ ಕನ್ನಡಕ್ಕೆ ತುಂಬ ಆಪ್ತವಾದಂಥ ಒಂದು ಹೆಸರು. ನಿಮ್ಮನ್ನು ಇವತ್ತು ಇಲ್ಲಿ ನಮ್ಮ ವಾಹಿನಿಗಾಗಿ ಸಂದರ್ಶನ ಮಾಡ್ತಾ ಇರೋದು ಖಂಡಿತವಾಗಿಯೂ ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಸಂತೋಷ ಸರ್, ನನಗೂ ಕೂಡ ನಿಮ್ಮ ವಾಹಿನಿಗೆ ಬಂದು ಕನ್ನಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಸರ್, ಮೊದಲಿಗೆ ಗೋಕಾಕ್ ಚಳವಳಿಯ ಒಂದು ಸಂದರ್ಭದಿಂದ, ಅಲ್ಲಿ ನೀವು ಕಂಡಂಥ ಒಂದಿಷ್ಟು ಸಂದರ್ಭಗಳನ್ನು, ಅನುಭವಗಳನ್ನು ಹೇಳುವ ಮೂಲಕ ಈ ಒಂದು ಸಂದರ್ಶನವನ್ನು ಆರಂಭ ಮಾಡೋಣ. ಯಾಕೆಂದರೆ ಗೋಕಾಕ್ ಚಳುವಳಿ ಕನ್ನಡ ನಾಡಿನ ಅತಿದೊಡ್ಡ ಒಂದು ಆಧುನಿಕ ಕಾಲದ ಒಂದು ಚಳುವಳಿಯಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಅಲ್ಲಿ ರಾಜ್ಕುಮಾರ್ ಅವರ ಪ್ರವೇಶದ ನಂತರ ನಡೆದಂಥ ಒಂದು ಮ್ಯಾಜಿಕ್ ಇದೆಯಲ್ಲ, ಅದರ ಬಗ್ಗೆ ಮಾತಾಡೋಣ. ನೀವು ಆ ಒಂದು ಚಳುವಳಿಯ ಜಾಥಾದಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ಇದ್ದಿದ್ದರಿಂದಾಗಿ ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಗೋಕಾಕ್ ಚಳವಳಿ ಈ ನಾಡಿನಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಆಗಲಿ ಅಥವಾ ಏಕೀಕರಣದ ಚಳವಳಿ ಆಗಲಿ ಅದಕ್ಕಿಂತ ತೀವ್ರವಾಗಿ ನಡೀತು. ರೈತ ಚಳವಳಿ, ದಲಿತ ಚಳವಳಿ ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಆದರೆ ಗೋಕಾಕ್ ಚಳವಳಿ ಹಳ್ಳಿಯಿಂದ ವಿಧಾನಸೌಧದವರೆಗೂ, ಅಂದರೆ ಬೆಂಗಳೂರಿನವರೆಗೂ ನಡೆದಂತಹ ಚಳವಳಿ, ಹೆಚ್ಚು ದಿನಗಳ ಕಾಲ ಸಾತತ್ಯವನ್ನು ಉಳ್ಳಂತಹ ಚಳವಳಿಯಾಗಿತ್ತದು. ಹಾಗಾಗಿ ಅದರಷ್ಟು ಪ್ರಖರವಾಗಿ ನಡೆದ ಇನ್ನೊಂದು ಚಳವಳಿ ಇಲ್ಲ. ಬೇರೆ ಚಳವಳಿಗಳಲ್ಲಿ ಜನಸಾಮಾನ್ಯರು ಬೀದಿಗೆ ಬಂದರೆ, ಇದರಲ್ಲಿ ಸಾಮಾನ್ಯ ಜನರು ಬಂದರು, ವಿದ್ವಜ್ಜನರು ಕೂಡ ಬಂದರು, ಎಲ್ಲ ವರ್ಗಗಳ ಜನ ಕೂಡ ಇದರಲ್ಲಿ ಭಾಗವಹಿಸಿದರು. ಕನ್ನಡಕ್ಕಾಗಿ ಕನ್ನಡವನ್ನು ಪ್ರೌಢಶಾಲಾ ಹಂತದಲ್ಲಿ ಒಂದು ಕಡ್ಡಾಯ ವಿಷಯವಾಗಿ ಪ್ರಥಮ ಭಾಷೆಯಾಗಿ ಮಾಡಬೇಕು ಅನ್ನೋದೇ ಗೋಕಾಕ್ ವರದಿಯ ಮೂಲ ಆಶಯ. ಅಂದರೆ 8, 9, 10 ತರಗತಿಗಳಲ್ಲಿ ಕನ್ನಡವನ್ನು ಏಕೈಕ ಪ್ರಥಮ ಭಾಷೆಯಾಗಿ ಮಾಡಬೇಕು ಅನ್ನೋದು ಆ ವರದಿಯ ಜೀವ ಜೀವಾಳ ಸಾರಾಂಶ. ಅದನ್ನು ಸರ್ಕಾರ ಜಾರಿ ಮಾಡಿರಲಿಲ್ಲ. ಸರ್ಕಾರನೇ ಆ ಸಮಿತಿಯನ್ನು ನೇಮಕ ಮಾಡಿದ್ದು. ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿತು. ಆ ಸಮಿತಿ ಏನು ವರದಿ ಕೊಡುತ್ತೋ ಆ ವರದಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ತು. ಗುಂಡೂರಾಯರಾಗ ಮುಖ್ಯಮಂತ್ರಿಗಳಾಗಿದ್ದರು, ಆದರೆ ಹಾಗೆ ಮಾಡಲಿಲ್ಲ. ಸರ್ಕಾರ ತನ್ನ ಮಾತನ್ನು ಉಳಿಸ್ಕೊಳ್ಳಿಲ್ಲ. ಆಗ ಧಾರವಾಡ, ಬೆಂಗಳೂರು ಮತ್ತು ಮೈಸೂರು ಈ ಮೂರು ಕೇಂದ್ರಗಳಲ್ಲಿ ಗೋಕಾಕ್ ವರದಿಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಪ್ರಾರಂಭ ಆಯಿತು. ಆಮೇಲೆ ಅದು ವ್ಯಾಪಕವಾಯಿತು. ಎಲ್ಲ ಊರುಗಳಲ್ಲೂ ಕೂಡ ಜನ ಬೀದಿಗೆ ಬಂದರು. ಏನೇ ಆದರೂ ಕೂಡ
ಸರ್ಕಾರ ಕಲ್ಲು ಬಂಡೆಯ ಹಾಗೆ ಇತ್ತು. ಈ ಚಳವಳಿಗೆ ಯಾವ ಪ್ರಮಾಣದಲ್ಲಿ ಮಣಿಬೇಕೋ ಅಷ್ಟು ಮಣದಿರಲಿಲ್ಲ. ಜನರ ಮನಸ್ಸಿನಲ್ಲಿ ಸರ್ಕಾರದ ಬಗ್ಗೆ ಅತೃಪ್ತಿ ಹೆಚ್ಚಾಗ್ತಾ ಇತ್ತು. ಕೊನೆಗೆ ಏನಾಯಿತು ಅಂದರೆ, ಇದಕ್ಕೆ ಒಂದು ತೀವ್ರತೆಯನ್ನು ತಂದುಕೊಡಬೇಕು ಈ ಚಳವಳಿಗೆ ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನವರು ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಅಂತ ಧಾರವಾಡದಲ್ಲಿತ್ತು, ಅದರ ಅಧ್ಯಕ್ಷರು. ಅದು ಮುಖ್ಯವಾದ ಪಾತ್ರ ವಹಿಸಿತ್ತು. ಬೆಂಗಳೂರಿನಲ್ಲಿ ಸಾಹಿತಿಗಳ ಕಲಾವಿದರ ಬಳಗದ ನೇತೃತ್ವದಲ್ಲಿ ಚಳವಳಿ ನಡೀತಾ ಇತ್ತು. ಪಾಟೀಲ್ ಪುಟ್ಟಪ್ಪನವರು ಪತ್ರಿಕೆಗಳಿಗೆ ಒಂದು ಪತ್ರ ಬರೆದ್ರು, ಅಂದರೆ ಬಹಿರಂಗ ಪತ್ರ. ಅದು ರಾಜ್ಕುಮಾರ್ ಅವ್ರಿಗೆ ಬರೆದಿದ್ದು, ಕನ್ನಡಕ್ಕೆ ಸಂಕಷ್ಟ ಬಂದಿದೆ, ಕನ್ನಡಕ್ಕೆ ಆಪತ್ತು ಬಂದಿದೆ, ಇಂತಹ ಕಾಲದಲ್ಲಿ ನೀವು ಕೂಡ ಆ ಬೀದಿಗೆ ಬರಬೇಕು, ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತಂದರು. ಅದು ಪ್ರಕಟವಾದ ದಿನವೇ ಪತ್ರಿಕೆಯಲ್ಲಿ ಏಪ್ರಿಲ್ 16, 1982 ಪ್ರಕಟ ಆಯಿತು. ಅವತ್ತೇ ರಾಜ್ಕುಮಾರ್ ಅವರು ಹೇಳಿದರು, ನನಗೆ ಈ ವರದಿ ಬಗ್ಗೆ ಏನೂ ಗೊತ್ತಿಲ್ಲ, ಕನ್ನಡಕ್ಕೆ ಕಷ್ಟ ಬಂದಿದೆ ಅಂತ ನೀವು ಹೇಳ್ತಾ ಇದ್ರಿ, ನೀವು ಎಲ್ಲಿಗೆ ಕರೆದ್ರೆ ಯಾವಾಗ ಕರೆದ್ರೆ ನಾನು ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ, ಒಬ್ಬ ಕಾರ್ಯಕರ್ತನಾಗಿ ನಾನು ಬರ್ತೇನೆ, ನಾಯಕರಾಗಿ ನೀವೇ ಇರಿ ಅಂತ ದೊಡ್ಡತನವನ್ನು ಅವರು ತೋರಿದ್ರು. ಅಷ್ಟೇ ಹೇಳಿದ್ದೇ ಇಲ್ಲ, 17ನೇ ತಾರೀಕು ಅವರು ಬಂದೇ ಬಿಟ್ರು, ಏನು ಸರ್ಕಾರ ಅಲ್ಲಾಡಿ ಹೋಯ್ತು. 16ನೇ ತಾರೀಕು ಅವ್ರು ಹೇಳಿದ್ದು, 17ನೇ ತಾರೀಕು ಶನಿವಾರ ನಾವೆಲ್ಲ ಧರಣಿ ಕೂತಿದ್ವಿ ಸಾಹಿತಿಗಳ ಕಲಾವಿದರ ಬಳಗದಿಂದ ವಿಧಾನಸೌಧದ ಎದುರು ಕಬ್ಬನ್ ಪಾರ್ಕ್ ಮೂಲೆಯಲ್ಲಿ. ನಾವು ಅದಕ್ಕೆ ಸತ್ಯಾಗ್ರಹ ಮೂಲೆ ಅಂತಲೇ ಹೆಸರಿಟ್ಟಿದ್ವಿ. ಅಲ್ಲಿ ಕೂತಿದ್ವಿ ಗೋಪಾಲ್ಗೌಡ ಸರ್ಕಲ್ ತುದಿಯಲ್ಲಿ. ರಾಜ್ಕುಮಾರ್ ಬಂದರು, ಬಂದ ಕೂಡಲೇ ಜನ ಎಲ್ಲಿಲ್ಲದ ಒಂದು ಪ್ರವಾಹದ ಹಾಗೆ ನುಗ್ಗಿದ್ರು. ರಾಜ್ಕುಮಾರ್ಗೇನಾಗತ್ತೋ ಅಂತ ಹೇಳಿ ಪೊಲೀಸವರು ಅವ್ರನ್ನ ವ್ಯಾನ್ ಹತ್ತಿಸ್ಬಿಟ್ರು, ಪೊಲೀಸ್ ವ್ಯಾನ್ ಹತ್ತಿಸಿದ್ರು. ಜನ ಏನನ್ಕೊಂಡ್ರು, ರಾಜ್ಕುಮಾರನ್ನ ಬಂಧಿಸ್ಬಿಟ್ರು ಅಂತ ಹೇಳಿ ಆಗಾದ ಗಲಾಟೆಯಿಂದ ಸರ್ಕಾರ ತತ್ತರಿಸೋಯ್ತು. ಇಷ್ಟು ಇದೊಂದು ರಾಮಬಾಣ ಅಥವಾ ಬ್ರಹ್ಮಾಸ್ತ್ರ ಅಂತ ಸರ್ಕಾರ ಗೊತ್ತಿರಲಿಲ್ಲ. ಸೋಮವಾರವೇ ಕ್ಯಾಬಿನೆಟ್ ಅಂದರೆ ಸಚಿವ ಸಂಪುಟ ಸಭೆ ಸೇರಿ ಗೋಕಾಕ್ ವರದಿಯನ್ನು ಆಂಶಿಕವಾಗಿ ಒಪ್ಪಿಕೊಂಡ್ರು. 150 ಅಂಕಗಳಿಗೆ ಕಡ್ಡಾಯ ಅಂತಿದ್ದದ್ದು ಪ್ರಥಮ ಭಾಷೆಗೆ, 100 ಅಂಕಗಳಿಗೆ ಕನ್ನಡವನ್ನು ಕಡ್ಡಾಯ ಮಾಡ್ತೇವೆ ಅಂತ ಸರ್ಕಾರ ತೀರ್ಮಾನ ತಗೊಳ್ತು. ಆದರೆ ಅದು ಚಳವಳಿಗಾರರಿಗೆ ತೃಪ್ತಿ ಆಗಲಿಲ್ಲ. ಕನ್ನಡಕ್ಕೂ 100, ಇಂಗ್ಲೀಷ್ಗೂ 100, ಹಿಂದಿಗೂ 100 ಅಂತಂದರೆ ಆದ್ಯತೆ ಕೊಟ್ಟ ಹಾಗೆ ಆಗಲಿಲ್ಲ. ಮೊದಲನೇ ಭಾಷೆ ಅಂದರೆ ಸಹಜವಾಗಿ ಅದಕ್ಕೆ ಆದ್ಯತೆ ಇರಬೇಕು ಅಂತ ಹೇಳಿ ಮತ್ತೆ ಚಳವಳಿಯನ್ನು ಮುಂದುವರೆಸಿದ್ರು. ಒಂದು ಹಂತದಲ್ಲಿ 100 ಮೊದಲನೇ ಭಾಷೆ ಆಯಿತು, 100 ಕಡ್ಡಾಯ ಆಯಿತು ಅಂಥೇಳಿ ಬಹಳಷ್ಟು ಜನ ಸಾಹಿತಿಗಳು ಸಂಘಟನೆಗಳು ಹೋರಾಟದಿಂದ ಕಳಿಸ್ಕೊಂಡು, ಹಿಂದಕ್ಕೆ ಬಂಡಾಯ ಸಾಹಿತ್ಯ ಸಂಘಟನೆ ಕೂಡ ನಮ್ಗೆ ಇಷ್ಟ ಸಾಕು ಅಂತ ಕಳಿಸ್ಕೊಂಡ್ರು. ಅವರಿಗೆ ಸಂಸ್ಕೃತವನ್ನು ಮೊದಲ ಭಾಷಾ ಪಟ್ಟಿಯಿಂದ ತೆಗೆದದಷ್ಟೇ ಬೇಕಾಗಿತ್ತು, ಅವರು ಬೇಡ ಸಾಕು ಅಂತಂದ್ರು. ಕುವೆಂಪು ಅವರು ಕೂಡ ಒಂದು ಸ್ವಾಗತಿಸಿ ಹೇಳಿಕೆಯನ್ನು ಕೊಟ್ಬಿಟ್ರು. ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಹೇಳಿಕೆ ಕೊಟ್ಟರು. ಆಮೇಲೆ ಚಳವಳಿಯನ್ನು ಸಂಘಟಿಸೋದು ಬಹಳ ಕಷ್ಟ ಆಯಿತು. ಸೊ ಮೇ ತಿಂಗಳಿಂದ ಮತ್ತೆ ನಾವು 4 ಜನ ಒಂದೊಂದು ಕಡೆ ಧರಣಿ ಕೂರ್ತಾ ಇದ್ವಿ ಬೆಂಗಳೂರಿನ ಬೇರೆ ಬೇರೆ ಬಡಾವಣೆಗಳಲ್ಲಿ. ಅಂದರೆ 2 ಸಾಹಿತಿಗಳು ಕೂರೋದು, ಇನ್ನು 2 ನಾನೊಬ್ಬನು, ನನ್ನ ಜೊತೆಗೊಬ್ಬರು ಇರ್ತಾ ಇದ್ರು. ಇರ್ತಾ ಇದ್ದ ಕಾಲದಲ್ಲಿ ಏನಾಯಿತು, 4 ಜನಕ್ಕಿಂತ ಹೆಚ್ಚು ಸೇರಿದ್ರೆ ನಿಷೇಧಾಜ್ಞೆ ಸರ್ಕಾರ ಹೇರಿತ್ತು 144ನೇ ಸೆಕ್ಷನ್ ಅಡಿಯಲ್ಲಿ ನಮ್ಮನ್ನು ಬಂಧಿಸ್ತಾ ಇದ್ರು. 4 ಜನ, ಇನ್ನೊಬ್ರು ಯಾರಾದರೂ ಅಲ್ಲಿ ಇರ್ತಾ ಇದ್ರು, 5 ಜನ ಆಗ್ತಿದ್ವಿ, ಬಂಧಿಸ್ತಾ ಇದ್ರು, ಮೊಕದ್ದಮೆ ಹೂಡ್ತಾ ಇದ್ರು. ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇದಾಗ್ತಾ ಇತ್ತು. ಮಾರನೇ ದಿನ ಈ ಥರ ಒಂದು ಚಿತ್ರ ಪತ್ರಿಕೆಯಲ್ಲಿ ಬರ್ತಾ ಇತ್ತು. ಸಾಕಾಗಲ್ಲ ಅದು, ಸರ್ಕಾರ ಮಾಡ್ಕೊಂಡು ಹೋಗ್ಲಿ, ಕೂತ್ಕೊಳ್ತಾರೆ ಇಬ್ರು, ಮತ್ತೆ ಅವ್ರನ್ನ ಬಂಧಿಸ್ತೀವಿ, ಸಂಜೆ ಮನೆಗೆ ಹೋಗ್ತಾರೆ ಅಂತ. ಅದು ಗುಂಡೂರಾಯರಿಗೆ ಸ್ವಲ್ಪ ಆ ರೀತಿಯ ಒಂದು, ಹೌದು ದಪ್ಪ ಚರ್ಮ ಅದು, ಅವ್ರು ಇದಕ್ಕೆಲ್ಲ ಯೋಚನೆ ಮಾಡೋರಲ್ಲ. ಮತ್ತೆ ರಾಜ್ಕುಮಾರನ್ನ ವಿನಂತಿಸಿದ್ವಿ, ನೀವು ಬರಬೇಕು ಚಳವಳಿಗೆ, ನೀವು ನಮ್ಮನ್ನು ಮುನ್ನಡೆಸಬೇಕು ಅಂತ. ಅವರು ಬಂದರು,
ಈ ಸಲ ಬಂದಾಗ ಒಂದು ದಿನ ಒಂದು ಕ್ಷಣ ಅಲ್ಲ, ವ್ಯವಸ್ಥಿತವಾಗಿ ಯೋಜನೆ ಹಾಕ್ಕೊಂಡು ಉತ್ತರ ಕರ್ನಾಟಕದಿಂದ ಮೈಸೂರಿನವರೆಗೂ ಬೇರೆ ಬೇರೆ ಊರುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬಹಿರಂಗ ಸಭೆಗಳನ್ನು ಮಾಡಿ ಕನ್ನಡಕ್ಕೆ ಏನು ಅನ್ಯಾಯ ಆಗ್ತಿದೆ ಅಂಥೇಳಿ ಜನರ ಗಮನಕ್ಕೆ ತಂದು ಸಂಘಟಿಸುವಂತಹ ಕೆಲಸ ಮಾಡಿದೆ. ಪ್ರವಾಹದೋಪಾದಿಯಲ್ಲಿ ಜನ ಬಂದರು 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 ಅಂದರೆ ರಾಜ್ಕುಮಾರ್ಗಾಗಲಿ ಪಾರ್ವತಮ್ಮ ರಾಜ್ಕುಮಾರ್ಗಾಗಲಿ ಮಾಧ್ಯಮಗಳಿಗಾಗಲಿ ಇಷ್ಟು ಜನಪ್ರಿಯತೆ ರಾಜ್ಕುಮಾರ್ಗಿದೆ ಅಂತ ಗೊತ್ತಾಗಲಿಲ್ಲ. ಇಷ್ಟು ಜನಪ್ರಿಯತೆನ ಜನರನ್ನ ಕಂಡಾಗಲೂ ಕೂಡ ರಾಜ್ಕುಮಾರಲ್ಲಿ ಒಂದಿಷ್ಟು ಅಹಂ ಕೂಡ ಬೆಳೆಯಲಿಲ್ಲ, ನಾನತ್ವ ಕೂಡ ಅವರಲ್ಲಿ ಕಾಣಲಿಲ್ಲ. ಮೈಸೂರಲ್ಲಿ ಅವರು ಬಹಿರಂಗ ಸಭೆಯಲ್ಲಿ ಹತ್ತು ಬಿಟ್ಟರು, ನನ್ನ ತಾಯಿಗೆ ಅನ್ಯಾಯ ಆಗ್ತಿರೋ ಹಾಗೆ ಕನ್ನಡಕ್ಕೂ ಅನ್ಯಾಯ ಆಗ್ತಿದ್ದೆ, ತಾಯಿ ಬೇರೆ ಇಲ್ಲ ಕನ್ನಡ ಬೇರೆ ಇಲ್ಲ ಅಂಥೇಳಿ ಬಹಿರಂಗ ಸಭೆಯಲ್ಲಿ ಯಾವಾಗ ಅವರು ಕಣ್ಣೀರು ಹಾಕಿದ್ರೋ ಸರ್ಕಾರ ಎಚ್ಚೆತ್ತು. ಆಮೇಲೆ 100 ಅಂಕಗಳಿದ್ದದನ್ನು 125 ಅಂಕಗಳಿಗೆ ಮೊದಲ ಭಾಷೆ ಕೊಡ್ತೀವಿ ಅಂತ ಒಂದು ತೀರ್ಮಾನ ತಗೊಳ್ಳೋ ಹಾಗೆ ಆಯಿತು. ಅಂದರೆ ಎಷ್ಟೇ ಹಿನ್ನೆಲೆಯಲ್ಲಿ ಬಹಳ ಜನ ಕಾರ್ಯಕರ್ತರು, ಸಂಘಟನೆಗಳು, ಸಾಹಿತಿಗಳು ಶ್ರಮ ವಹಿಸಿದರೂ ಕೂಡ ಕಡೆಗೆ ಫಲ ದೊರಕಿದ್ದು ರಾಜ್ಕುಮಾರ್ ಅನ್ನುವ ಒಂದು ಹೆಸರಿಗೆ ಅದು ಒಂದು ಮಹಾನ್ ಶಕ್ತಿಗೆ ಜನ ಹೆದರಿದ್ರು. ಅದೊಂದು ರಾಮಬಾಣ, ರಾಮಬಾಣ ಅಂದರೆ ಒಂದು ಬ್ರಹ್ಮಾಸ್ತ್ರದ ರೀತಿ ಅವರಿಗೆ ಸರ್ಕಾರಕ್ಕೆ ಒಂದು ಭಯವನ್ನು, ಭೀತಿಯನ್ನು ಉಂಟು ಮಾಡಿತು. ಆಮೇಲೆ ಸರ್ಕಾರ 100 ಅಂಕಗಳನ್ನು ಅವರು ಮಾಡಿ ಒಂದು ಆದೇಶವನ್ನು ಹೊರಟಿಸಿದರು. ನಾನು ಯಾಕೆ ನಿಮ್ಮನ್ನು ನೇರವಾಗಿ ಈ ಪ್ರಶ್ನೆ ಕೇಳಿದೆ ಅಂದರೆ, ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಗೆ ಬಂದ ಸಂದರ್ಭ ಎಂಥದ್ದು ಅನ್ನೋದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಉಲ್ಲೇಖ ಇದೆ. ಒಂದು ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ, ರವಿ ಬೆಳಗೆರೆಯವರು ರಾಜ್ಲೀಲಾ ವಿನೋದ ಅಂತ ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕದಲ್ಲಿ ಗೋಕಾಕ್ ಚಳುವಳಿ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ, ಗೋಕಾಕ್ ಚಳುವಳಿ ಆರಂಭ ಆಗಿತ್ತು ಆದರೆ ಸರ್ಕಾರ ಯಾವುದೇ ಒಂದು ಪ್ರತಿಸ್ಪಂದನೆಯನ್ನು ತೋರಿಸದೇ ಇದ್ದಿದ್ದರಿಂದ ಸಾಹಿತಿಗಳಿಗೆ ಕಲಾವಿದರಿಗೆ ಒಂದು ರೀತಿ ನಿರಸನ ಆಯಿತು, ಭ್ರಮ ನಿರಸನ ಆಯಿತು. ಅದಕ್ಕಾಗಿ ಏನು ಮಾಡೋಣ ಅಂತ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೇಳಿದಾಗ, ರಾಜ್ಕುಮಾರ್ ಅವರು ಒಂದು 4 ಬಸ್ಸಿಗೆ ಕಲ್ಲು ಹೊಡಿರಿ, ಒಂದು 2 ಬಸ್ಸಿಗೆ ಬೆಂಕಿ ಹಚ್ಚಿ, ಆವಾಗ ಸರ್ಕಾರ ದಾರಿಗೆ ಬರುತ್ತೆ ಅಂತ ಹೇಳಿದ್ರು. ಅದಾದ ಮೇಲೆ ರಾಜ್ಕುಮಾರ್ ಅವರು ಅಲ್ಲಿಗೆ ಬಂದಿದ್ದು ಅಂತ ಒಂದು ದಾಖಲೆ ಮಾಡಿದ್ದಾರೆ. ಆ ದಾಖಲೆನ ನಮ್ಮ ವಾಣಿಜ್ಯ ಮಂಡಳಿಯಾಗಲಿ, ಸರ್ಕಾರವಾಗಲಿ, ಯಾರೇ ಜನರಾಗಲಿ ವಿರೋಧಿಸಲಿಲ್ಲ. ಅದು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರುವಂಥದ್ದು, ಒಂದು ಪುಸ್ತಕ ಪಬ್ಲಿಷ್ ಆಗಿದೆ. ನಾವು ರಾಜ್ಲೀಲಾ ವಿನೋದ ಒಂದು ಪೋಸ್ಟ್ ಮಾರ್ಟಮ್ ಅಂತ ಒಂದು ಸರಣಿಯನ್ನೇ ಮಾಡಿದ್ವು 1-2 ವರ್ಷಗಳ ಹಿಂದೆ. ಆಗ ಎಳೆಯಾಗಿ ಆ ಪುಸ್ತಕದಲ್ಲಿರುವಂಥ ಅಪಸವ್ಯಗಳನ್ನೆಲ್ಲ ನಾಡಿನ ಗಮನಕ್ಕೆ ತಂದವು. ಅದು ಸಾಕಷ್ಟು ಜನ ಅದರಿಂದ ನಿಜಾಂಶ ತಿಳಿಯಿತು ಅಂತ ನಮಗೆ ಒಂದು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಆ ಕೆಲಸ ಮಾಡಿದಂಥ ಒಂದು ತೃಪ್ತಿ ನಮಗಿದೆ. ರವಿ ಬೆಳಗೆರೆಯವರು ಒಬ್ಬ ಪತ್ರಕರ್ತರು, ಉತ್ತಮವಾದ ಬರಹಗಾರರು, ಎಲ್ಲವೂ ಸರಿ. ಆದರೆ ನನ್ನ ಕೈಯಲ್ಲಿ ಅಸ್ತ್ರ ಇದೆ ಅಂದ ತಕ್ಷಣ ನಾನು ಅದನ್ನ ಯಾತಕ್ಕೆ ಉಪಯೋಗಿಸ್ತಿದ್ದೀನಿ, ಯಾವ ರೀತಿ ಉಪಯೋಗಿಸ್ತಿದ್ದೀನಿ ಅದು ಬೇಕು. ನಾನು ಹಾಯ್ ಬೆಂಗಳೂರಿನ ರೆಗ್ಯುಲರ್ ಓದುಗ. ಆದರೆ ಈ ಅಂಶ ಯಾರೇ ಒಬ್ಬ ಒಂದು ಸಣ್ಣ ಮಗು, ಆವತ್ತಿನ ಕಾಲದ ಒಂದು ಮಗುನ ಕೇಳಿದ್ರೂ ಸಹ ರಾಜ್ಕುಮಾರ್ ಅವರು ಜನಗಳಿಗೆ ಬಹಿರಂಗವಾಗಿ ಬಸ್ ಕಲ್ಲೊಡಿರಿ, ಬೆಂಕಿ ಹಚ್ಚಿ ಅಂತ ಹೇಳಿದ್ರು ಅನ್ನೋಂಥ ವ್ಯಕ್ತಿತ್ವ ಅಂತ ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ. ಅದನ್ನು ಇವರು ರಾಜಾರೋಷವಾಗಿ ದಾಖಲಿಸ್ತಾರೆ ಅಕ್ಷರ ರೂಪದಲ್ಲಿ. ಅದಕ್ಕಾಗಿ ನನಗೊಂದು ಕ್ಲಾರಿಟಿ ಬೇಕಾಗಿತ್ತು. ನಾನು ಹೇಳಿದ್ರೆ ಭಾಳ ಜನ ನೀವು ರಾಜ್ಕುಮಾರ್ ಅವರ ಮುಖಸ್ತುತಿ ಮಾಡೋರು, ನೀವು ಹೇಳಿದ್ರೆ ನಾವು ಕೇಳಬೇಕಾ ಅಂತಾರೆ. ಆದರೆ ನೀವು ಚಳುವಳಿಯಲ್ಲಿ ಇದ್ದವರು, ಅದರಿಂದ ನಿಮ್ಮ ಮುಖದಿಂದ ಕೇಳಿದ್ದು ನನಗೂ ಒಂದು ಸಾರ್ಥಕ ಆಯ್ತು. ಇವತ್ತು ರಾಜ್ಕುಮಾರ್ ಎಂದು ಹಿಂಸೆಯನ್ನು ಪ್ರಚೋದಿಸಿದವರಲ್ಲ. ಅಲ್ಲ, ಅವರು ಹಿಂಸೆಯನ್ನು ಅನುಭವಿಸಿದ್ದಾರೆ. ಬಹಳ ಜನರಿಂದ ಚಿತ್ರೋದ್ಯಮದಲ್ಲಿ ಅವರು ಹಿಂಸೆಯನ್ನು ಅನುಭವಿಸಿದ್ದಾರೆ. ಅದಕ್ಕೆ ಪ್ರತಿಹಿಂಸೆ ಮಾಡಲಿಲ್ಲ ಅವರು. ಇಲ್ಲ, ಮಾಡಲಿಲ್ಲ. ಎಲ್ಲೂ ಕೂಡ ಅದನ್ನು ಹಿಂಸೆಯನ್ನು, ನೋವನ್ನು, ಸಂಕಟವನ್ನು, ಯಾತನೆಯನ್ನು ನುಂಗಿಕೊಂಡು ನಡೆದಂತಹ ಮಹಾನುಭಾವ ಅವರು, ರಾಜ್ಕುಮಾರ್ ಅವರು. ಅವರು ಬಸ್ ಕಲ್ಲೊಡೀರಿ ಅಂತ ಹೇಳ್ತಾರೆ, ಅದನ್ನು ಬರೀತಾರೆ ಅಂತಂದರೆ ಆ ಬೌದ್ಧಿಕ ದಾರಿದ್ರ್ಯಕ್ಕೆ, ಆ ಧಾರ್ಷ್ಟ್ಯಕ್ಕೆ ಅವರು ಇಲ್ಲದೇ ಇದ್ರೂ ಕೂಡ ರವಿ ಬೆಳಗೆರೆ ನಾಚ್ಕೊಳ್ಬೇಕಾಗತ್ತೆ. ಅದು ತುಂಬ ನೋವಿನ ಸಂಗತಿ. ರಾಜ್ಕುಮಾರ್ ಮನೆಗೆ ಯಾವ ಸಾಹಿತಿಯೂ ಹೋಗಲಿಲ್ಲ. ಕೇವಲ ಅವರಿಗೆ ಒಂದು ಬಹಿರಂಗ ಪತ್ರವನ್ನು ಬರೆದದ್ದು ಪಾಟೀಲ್ ಪುಟ್ಟಪ್ಪನವರು ಪತ್ರಿಕೆಯಲ್ಲಿ ಪ್ರಕಟ. ಹೌದು, ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಧಾರವಾಡದ ವತಿಯಿಂದ ಪತ್ರಿಕೆಗಳಿಗೆ ಬರೆದ್ರು. ಪ್ರಧಾನವಾಗಿ ಅದು ಪ್ರಕಟ ಆಯಿತು 16 ಏಪ್ರಿಲ್ 1982 ರಂದು, 42 ವರ್ಷದ
ಹಿಂದಿನ ಘಟನೆ ಅದನ್ನ ನೋಡಿ ಆ ಪುಣ್ಯಾತ್ಮ ಮಾರನೇ ದಿನನೇ ಬಂದ್ರು, ನಾನು ಕಾರ್ಯಕರ್ತನಾಗಿ ಬರ್ತೀನಿ ಅಂತಂದ್ರು. ನಾಯಕನಾಗಿ ಅಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಕನ್ನಡಕ್ಕೆ ಸಂಕಟ ಇದೆ, ಕನ್ನಡದ ಅಸ್ತಿತ್ವದ ಬೇರುಗಳು ಸಡಿಲ ಆಗ್ತಾ ಇವೆ, ಬರಬೇಕಾಗಿರೋದು ನನ್ನ ಕರ್ತವ್ಯ, ನಾನು ಬರ್ತೀನಿ, ಏನು ಬೇಕೋ ಹೇಳಿ, ಎಲ್ಲಿಗೆ ಬೇಕೋ, ಯಾವ ಸಮಯದಲ್ಲಿ ಬೇಕೋ ಅಂತಂದರು. ಮತ್ತು ಕಾಯಲಿಲ್ಲ, ಮಾರನೇ ದಿನನೇ ಅವರು ಚಳವಳಿಯ ಕಣವನ್ನು ಪ್ರವೇಶಿಸಿದರು. ಹಾಗೆ ಪ್ರವೇಶ ಮಾಡಬೇಕಾದ್ರೂ ಅವ್ರಿಗೆ ಯಾವುದೇ ಕೆಲಸ ಕೈಗೊಳ್ಳಬೇಕಾದರೂ ತಮ್ಮ ಸೋದರ ವರದಪ್ಪನವರನ್ನು, ಪತ್ನಿಯವರನ್ನು, ಹಾಗೂ ಜೊತೆಗೆ ಒಂದಿಷ್ಟು ಜನ ಚಿಂತಕರಿದ್ದರು, ಅವರ ಒಂದು ಸಲಹೆ ತೊಗೊಂಡೇ ಹೋಗ್ತಾಯಿದ್ರು. ಇಲ್ಲಿ ಕೂಡ ಕೇಳಿದ್ರಂತೆ ಅವರು ವರದಪ್ಪನವ್ರನ್ನ, ಏನಪ್ಪ ಇದು ಸರ್ಕಾರ ಇವರು ಈ ಥರ ಪತ್ರ ಹಾಕಿದ್ದಾರೆ, ನಾನು ಹೋಗಬೇಕಾ ಬೇಡವಾ, ತಪ್ಪಾಗುತ್ತಾ ಸರಿ ಹೋಗುತ್ತಾ ಅಂತ. ಆಮೇಲೆ ವರದಪ್ಪನವ್ರು ಹೇಳಿದ್ರಂತೆ, ಇಲ್ಲ ನೀನು ಹೋಗಲೇಬೇಕಿದಕ್ಕೆ ಅಂತ. ತಕ್ಷಣ ನೀವು ಹೇಳಿದಾಗೆ ಎಲ್ಲ ಅವರು, ಅವತ್ತು ಒಬ್ಬ ಬ್ಯುಸಿ ಕಲಾವಿದರು ಅವರು, ಅವರಿಗೆ ಬೇಕಾದಷ್ಟು ಮೂರು ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಂಥ, ಎಲ್ಲ ಚಿತ್ರೀಕರಣಗಳನ್ನು ರದ್ದುಗೊಳಿಸಿ ನಾನು ನಾಳೆಯಿಂದಲೇ ಬರ್ತೀನಿ ಅಂತ. ರಾಜ್ಕುಮಾರ್ ಅವರಿಗೆ ಯಾವ ವಿಷಯ ಗೊತ್ತಿಲ್ಲವೋ ಅದನ್ನು ನನಗೆ ಗೊತ್ತಿಲ್ಲ ಅಂತ ಅವರು ಸಾರ್ವಜನಿಕವಾಗಿ ಪ್ರಾಮಾಣಿಕವಾಗಿ ಒಪ್ಕೋತಾ ಇದ್ದರು, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ದಯವಿಟ್ಟು ಹೇಳಿ ಅಂತ. ಆದರೆ ಆ ತಿಳ್ಕೊಳ್ಳೋ ಆಸಕ್ತಿ ಇತ್ತಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸಾರಿ ಹೇಳಿದ್ರೆ ಸಾಕು, ತಿಳ್ಕೊಂಬಿಡೋರು. ಅವರಿಗೆ ಈ ಗೋಕಾಕ್ ಚಳುವಳಿಯ ಬಗ್ಗೆ ಗೊತ್ತಿರಲಿಲ್ಲ, ಅದನ್ನು ನೀವು ಅವರಿಗೆ ವಿವರಿಸಿ ಹೇಳಿದ್ದೀರಿ, ಆ ಒಂದು ಸಂಗತಿಯ ಬಗ್ಗೆ ಹೇಳಿ. ರಾಜ್ಕುಮಾರ್ ನಿರಂತರವಾಗಿ ತಮ್ಮ ಅರಿವಿನ ಪರಿಧಿಗಳನ್ನು ವಿಸ್ತರಿಸ್ಕೊಳ್ತಾ ಇದ್ರು. ಗೊತ್ತಿಲ್ಲದೆ ಇರೋದನ್ನು ಸಾರ್ವಜನಿಕವಾಗಿ ಇದು ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾಯಿದ್ರು. ಅವರು ತುಂಬ ತೆರೆದ ಮನಸ್ಸಿನ ವ್ಯಕ್ತಿ ಆಗಿದ್ದರು.